ಬೈಂದೂರು ಸಮೃದ್ಧ ಬೈಂದೂರು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಹಾಗೂ ಅಜಿನೋರಾ ಸಂಸ್ಥೆ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಬೈಂದೂರು ಜೆಎನ್ಆರ್ ಸಭಾಂಗಣದಲ್ಲಿ ನಡೆಯಿತು. ಜಪಾನ್, ಚೈನಾ, ಕೊರಿಯಾ, ದುಬೈ ಸೇರಿದಂತೆ ದೇಶ ವಿದೇಶಗಳ ನೂರಾರು ಪ್ರತಿಷ್ಠಿತ ದೈತ್ಯ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಂಡು ರಾಜ್ಯದ ಸಾವಿರಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ದೊರಕುವ ಆಶಾಭಾವ ಮೂಡಿದೆ. ಅಂತಾರಾಷ್ಟ್ರೀಯ ಉದ್ಯೋಗ ಮೇಳದಲ್ಲಿ ಸುಮಾರು 7,500 ಅಧಿಕ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕುಂದಾಪುರ, ಬೈಂದೂರು, ಭಟ್ಕಳ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಇಂತಹದೊಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳ ಆಯೋಜನೆಗೊಂಡಿರುವುದು ಇದೇ ಮೊದಲಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ಉದ್ಘಾಟಿಸಿ ಮಾತನಾಡಿ, ಮಹಾನಗರಗಳಲ್ಲಿ ಆಯೋಜನೆಗೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಮೇಳ ತಾಲೂಕು ಕೇಂದ್ರ ಮಟ್ಟದಲ್ಲಿ ಆಯೋಜನೆ ಮಾಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಯುವಕರಿಗೆ ವಿದೇಶದಲ್ಲಿ ಉದ್ಯೋಗ ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತೆ ಆಗಿದೆ ಎಂದು ಹೇಳಿದರು. ಒಂದು ಉದ್ಯೋಗ ಮೇಳವನ್ನ ಯಾವುದೋ ಮೆಟ್ರೋಪಾಲಿಟಿ ಸಿಟಿ ನಾವು ಕೇಳಿದ್ದೀವಿ, ಆದರೆ ಒಂದು ತಾಲೂಕು ಕೇಂದ್ರದಲ್ಲಿ ಸನ್ಮಾನ್ಯ ಶ್ರೀತಾ ಗುರುರಾಜ ಗಂಟೆಹೊಳೆ ಅವರ ನೇತೃತ್ವದಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ, ಅದೇ ರೀತಿ ನಮ್ಮ ಸಮೃದ್ಧ ಬೈಂದೂರು ಮತ್ತು ಅಜ್ನೋರ ಒಂದು ಕ್ವಾಲಿಫೈಡ್ ಒಂದು ಕಂಪ್ನಿ, ಇದರ ಅಡಿಯಲ್ಲಿ ಈ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಇವತ್ತು ಉದ್ಯೋಗ ಮೇಳ ನಡೀತಾ ಇದೆ. ಸುಮಾರು 7,000-8,000 ಹೆಚ್ಚಿನ ಒಂದು ಯುವಶಕ್ತಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ವಿಶ್ವಾಸ ಇದೆ, ಇವತ್ತು ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಕೂಡ ರೆಪ್ರೆಸೆಂಟೇಟಿವ್ಸು ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ಸೊ ಮೊದಲನೇ ಬ್ಯಾಚಲ್ಲಿ ಸುಮಾರು 500-1,000 ಜನ ಸೆಲೆಕ್ಷನ್ ಮಾಡಿಕೊಂಡು ದೆಹಲಿಯಲ್ಲಿರುವಂಥ ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಮಂತು, ಆಮೇಲೆ ಅವರಿಗೆ ಹೊರದೇಶಕ್ಕೆ ಅವರೇ ವೀಸಾ ಪಾಸ್ಪೋರ್ಟ್ಸನ್ನೆಲ್ಲ ಮಾಡಿಸ್ಕೊಂಡು ಕಳಿಸ್ಕೊಡುವಂಥ ಒಂದು ಪದ್ಧತಿ ಇಲ್ಲಿದೆ. ಅಜಿನೋಹಾರ ಮಾರ್ಕೆಟಿಂಗ್ ಡೈರೆಕ್ಟರ್ ಅಜಿನೋವ್ ಅಗಸ್ಟಿನ್ ಮಾತನಾಡಿ, ಕಳೆದ 10 ವರ್ಷಗಳ ಅಭಿವೃದ್ಧಿಯಲ್ಲಿ ಇಂತಹದೊಂದು ದೊಡ್ಡ ಉದ್ಯೋಗ ಮೇಳ ಆಯೋಜನೆ ಮಾಡುತ್ತಿರುವುದು ಇದೇ ಮೊದಲು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಲು ಇದೊಂದು ಉದ್ಯೋಗ ಮೇಳ ಯುವ ಜನತೆಗೆ ಬಹಳಷ್ಟು ಪ್ರಯೋಜನಕಾರಿ ಆಗಲಿದೆ ಎಂದರು. ಅಪರ್ಚುನಿಟಿ ಟು ಲಾಂಚ್ ಇನ್ ದಿ ಎಂಟೈರ್ ಕರ್ನಾಟಕ to reach the opportunities in the worldwide. It's the mission of Government of India. I think you know that last there is a census happened in the International Labour Council. They are confirmed that a total number of international vacancy 25 crores demand for youngsters in different part of the world as a labour type. Or skill job, and all the countries they are looking for to India to get these youngsters with the skilled labor and international language facility. And I promise you NSTC and Ajinora will support you for this, and I need your all support to reach these facilities in an international level. And the entire team Minister and the entire team, Japan, all the teams are ready to support you. I need your support again and again. Thank you very much. I'm very honored to come here, see so many enthusiastic Indians trying to hopefully select Japan as their opportunity, because we need a lot of workers, and we hope they will come and study the language, learn some of the culture, and come to Japan, because lot of workers available. Thank you. At least 16 categories, not only healthcare. Germany, I think, only offer healthcare, but in Japan we have 16 categories, from truck drivers to many, many categories, construction, agriculture, hospitality, hotels, many fields. So not only concentrated on one field.
ಅಧ್ಯಕ್ಷತೆ ವಹಿಸಿದ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟೆಹೊಳಿ ಅವರು ಮಾತನಾಡಿ, ಬೈಂದೂರು ಕ್ಷೇತ್ರದ ಭಾಗದ ಯುವಕರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎನ್ನುವ ಮನೋಭಾವದೊಂದಿಗೆ ಇಂತಹದೊಂದು ಬೃಹತ್ ಉದ್ಯೋಗ ಮೇಳವನ್ನ ಎಲ್ಲರ ಸಹಕಾರದಿಂದ ಆಯೋಜನೆ ಮಾಡಲಾಗಿದೆ ಎಂದರು. ಟ್ರೈನಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ನೀಡಿ ತರಬೇತಿಯೊಂದಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಕಳುಹಿಸಲಾಗುತ್ತದೆ. ಪ್ರಧಾನಿ ಮೋದಿ ಅವರ ಯೋಜನೆ ಮತ್ತು ಅವರ ಸಹಕಾರದಿಂದ ಉದ್ಯೋಗ ಮೇಳ ಯಶಸ್ಸು ಕಾಣಲಿದೆ. ತಮ್ಮ ಕೌಶಲ್ಯದೊಂದಿಗೆ ಉತ್ತಮ ರೀತಿಯಲ್ಲಿ ಜೀವನ ಕಂಡುಕೊಳ್ಳಬಹುದು, ನಿಮ್ಮ ಬೆನ್ನ ಹಿಂದೆ ನಾವು ಇದ್ದೀವಿ, ಪ್ರೋತ್ಸಾಹ ನೀಡುತ್ತೇವೆ ಎಂದು ಹೇಳಿದರು. ಇವತ್ತು ಬೈಂದೂರಿನಲ್ಲಿ ನಮ್ಮ ಪ್ರಥಮ ಪ್ರಯೋಗ ಅಂತ ಹೇಳ್ಬೋದು, ಉದ್ಯೋಗ ಮೇಳವನ್ನು ಮಾಡಿದ್ದೇವೆ. ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳು, ಬೇರೆ ಬೇರೆ ಸಂಸ್ಥೆಗಳ ಪ್ರತಿನಿಧಿಗಳಿದ್ದರು. ನಾವು ಅಂದುಕೊಂಡ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷೆಗಳು ಬಂದಿದ್ದರು. ನಮಗೆ ಬೇರೆ ಬೇರೆ ರೀತಿ ತುಂಬ ಫೀಡ್ಬ್ಯಾಕ್ಗಳು ಬಂದಿದೆ. ಅದರಲ್ಲಿ ಅವರು ಇಂಟರ್ಫೇಸ್ ಮಾಡಿದ್ದು, ಅವರ ನಿರೀಕ್ಷೆಗಳು, ಕಂಪನಿಯವರ ಪ್ರತಿಕ್ರಿಯೆ, ಇದೆಲ್ಲವೂ ಇದೆ. ಆ ಅಜಿನೋರ್ ಅನ್ನುವಂಥ ಸಂಸ್ಥೆಗೆ 1,000 ಉದ್ಯೋಗಿಗಳನ್ನು ಇನ್ನು ಮುಂದಿನ 1-2 ತಿಂಗಳಲ್ಲೇ ಕಳಿಸಬೇಕಾದಂಥ ಡಿಮ್ಯಾಂಡ್ಗಳನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಅದಕ್ಕೆ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ಇನ್ನೊಂದು ಕೆಲವು ದಿವಸದಲ್ಲಿ ಹೇಳ್ತಾರೆ. ನಮ್ಮ ಅನುಭವ ಏನು ಕೇಳಿದರೆ, ಇನ್ನೂ ತುಂಬ ಜನ ಇದ್ದಾರೆ, ಹಾಗಾಗಿ ಇನ್ನೊಂದು ಉದ್ಯೋಗ ಮಾಡಲೇಬೇಕಾಗಿ ಬರ್ತದೆ. ಬಹುಶಃ ಅದರಲ್ಲಿ ಡೊಮೆಸ್ಟಿಕ್ ಅಂದರೆ ದೇಶದೊಳಗಿನ ಬೇರೆ ಬೇರೆ ಸಂಸ್ಥೆಗಳನ್ನು ಸಹಿತ ಕರೆಯುವಂಥ ಪ್ರಯತ್ನ ಮಾಡ್ತೇವೆ. ಈ ಉದ್ಯೋಗ ಮೇಳದ ಮುಂದುವರಿದ ಭಾಗವಾಗಿ ಯಾವ ದೇಶಕ್ಕೆ ಅವರು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆ ದೇಶದ ಭಾಷಾ ಕಲಿಕೆಗೆ ಇಲ್ಲೇ ಬೈಂದೂರಿನಲ್ಲೇ ಕೇಂದ್ರವನ್ನು ಮಾಡ್ತಾರೆ. ಜಪಾನಿ ಭಾಷೆ ಕಲಿಯುವಂಥದ್ದು ಮತ್ತು ಜರ್ಮನ್ ಭಾಷೆ ಕಲಿಯುವಂಥದ್ದು ಬಹುಶಃ 3-6 ತಿಂಗಳವರೆಗಿನ ಭಾಷೆಯ ಕಲಿಕೆಯ ಡ್ಯೂರೇಷನ್ ಇರ್ತದೆ ಕಾಣ್ತದೆ. ಅದರಲ್ಲಿ ಅವರು ಅದರ ನಂತರ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಭಾಷೆಯನ್ನು ಕಲ್ತ್ಕೋತಾರೆ. ಅದರ ನಂತರ ಸಹಿತ ನಾವು ಫಾಲೋಅಪಲ್ಲಿ ಇರ್ತೇವೆ. ನಮ್ಮ ಉದ್ದೇಶ ಇರುವಂಥದ್ದು ಈ ಉದ್ಯೋಗ ಆಕಾಂಕ್ಷೆಗಳಿಗೆ ಉದ್ಯೋಗಗಳೆಲ್ಲಿದೆ ಅಲ್ಲಿಗೆ ಕನೆಕ್ಟ್ ಮಾಡಿಕೊಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಒಟ್ಟು 100 ಜನರ ಪರಿಶ್ರಮ. ಇದು ಸಾಮಾಜಿಕ ಪ್ರಮುಖರು, ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ರೀತಿಯಲ್ಲಿ ಈ ಸಂಸ್ಥೆಯವರು ಓಡಾಡಿ ಈ ಕಾರ್ಯಕ್ರಮ ಯಶಸ್ವಿ ಕಾರಣರಾಗಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಆಗುವವರೆಗೂ ನಮಗೊಂದು ಆತಂಕ, ಮಳೆ ನಡುವೆ ಕಾರ್ಯಕ್ರಮ ಮಾಡಬೇಕು, ದೂರದೂರಿಂದ ಊರಿಂದ ಬರ್ತಾರೆ. ನಿನ್ನೆ ರಾತ್ರಿಯೆಲ್ಲ ಒಂದಷ್ಟು ಜನ ಬೆಳಗಾಂ ಬಾಗಲಕೋಟೆ ಕಡೆಯವರೆಲ್ಲ ಬಂದು ಉಳ್ಕೊಂಡಿದ್ದರು. ಎಲ್ಲರಿಗೂ ಪ್ರೋಗ್ರಾಮ್ ಹ್ಯಾಂಡ್ಲ್ ಮಾಡಿ ಕಳಿಸಬೇಕಿತ್ತು, ಬಟ್ ಅಜಿನವರ ಸಂಸ್ಥೆಯವರು ಸಹಿತ ಚಂದ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಿದರು. ಇಡೀ ಊರಿನ ಸುತ್ತಮುತ್ತ ಎಲ್ಲರೂ ಸ್ವಯಂ ಸೇವಕರು ತುಂಬ ಜನ, NSSನವರು, ಬೈಂದೂರು ಡಿಗ್ರಿ ಕಾಲೇಜ್ನವರು, ಬೇರೆ ಬೇರೆ ಕಡೆಯಿಂದ ಬಂದಂಥವರೆಲ್ಲರೂ ಒಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಹಾಗೆ ಎಲ್ರಿಗೂ ಸಹಿತ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.